ಪ್ರಿವೀಕ್ಷಕರೇ ಮಾನಸಿಕ ರೋಗ ಅಂದರೆ ಮನುಷ್ಯನಿಗೆ ಬಹುತೇಕ 100ಕ್ಕೆ 75ರಿಂದ 90 ಭಾಗ ಮಾನಸಿಕ ರೋಗ ಮನುಷ್ಯನಿಗೆ ಒಂದಿಲ್ಲ ಒಂದು ಕಾರಣದಿಂದ ಒಂದಿಲ್ಲ ಒಂದು ಮೂಲೆಯಲ್ಲಿ ಒಂದಿಲ್ಲ ಒಂದು ತರ ಬಾಧಿಸ್ತಾ ಇರ್ತದೆ ಅದರಲ್ಲಿ ಇವತ್ತಿನ ವಿಷಯ ಹಲ್ಲು ಕಡಿಯುವುದು ರಾತ್ರಿ ಕನುವರಿಸುವುದು ತಕ್ಷಣವೇ ಕೋಪಗೊಳ್ಳುವುದು ಮುನಿಸಿಕೊಳ್ಳುವುದು ಮತ್ತು ತಪ್ಪಾಗಿ ತಿಳಿಯುವುದು ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಅವನೇನೋ ಹೇಳಿರ್ತಾನೆ ನೀವು ಮನಸ್ಸಲ್ಲಿ ಅದನ್ನು ಕೊರ್ಕೊಂಡು ಕೊರ್ಕೊಂಡು ವಿಕೃತವಾಗಿ ಯೋಚಿಸ್ತಾ ಇರ್ತೀರಾ ಇವೆಲ್ಲ ಮಾನಸಿಕ ಕಾಯಿಲೆಗಳು ಈ ಮಾನಸಿಕ ಕಾಯಿಲೆಗಳು ನಿಮಗೆ ಗೊತ್ತಿಲ್ಲದೇ ನನಗೇನಾಗಿದೆ ನಾನು ಚೆನ್ನಾಗೇ ಇದ್ದೀನಿ ಅಂತ ವಾದ ಮಾಡ್ತೀರಾ ಅವನು ಡಾಕ್ಟ್ರೇ ಆಗಿರಲಿ ಒಬ್ಬ ವ್ಯವಸಾಯಗಾರನಾಗಿರಲಿ ಅದಕ್ಕೋಸ್ಕರ ಇಂಥ ಕಾಯಿಲೆಗಳು ಮಾನಸಿಕವಾಗಿ ಜರ್ಜರಿತವಾಗಿ ಮಾಡಿಬಿಟ್ಟಿರ್ತವೆ ಜೈಲಿಗೆ ಕಳಿಸ್ಬಿಡ್ತವೆ ತಕ್ಷಣವೇ ಕೋಪದಿಂದ ಏನೋ ಒಂದು ಮಾಡಿಬಿಡ್ತಾನೆ ಜೈಲಿಗೆ ಹೋಗ್ಬಿಡ್ತಾನೆ ಆ ರೀತಿಯಾದಂಥ ಕಾಯಿಲೆಗಳು ಮಾನಸಿಕ ಕಾಯಿಲೆಗಳು ಆ ಮಾನಸಿಕ ಕಾಯಿಲೆಗಳಲ್ಲೇ ಮನುಷ್ಯ ಏನು ಮಾಡ್ತಾನೆ ಅಂತಲೇ ಗೊತ್ತಿಲ್ಲ ತಪ್ಪು ತಪ್ಪು ಅಭಿಪ್ರಾಯ ಗ್ರಹಣ ಶಕ್ತಿಯಲ್ಲಿ ವ್ಯತ್ಯಾಸ ಗ್ರಹಣ ಶಕ್ತಿ ಅಂದರೆ ಅವನು ಹೇಳೋದೇ ಒಂದು ನೀವು ಕೇಳೋದೇ ಒಂದು ನೀವು ಅರ್ಥೈಸ್ಕೊಳ್ಳೋದೇ ಒಂದು ಅಂಥದ್ರಲ್ಲೆಲ್ಲ ಮೆದುಳು ಮುಖ್ಯ ಪಾತ್ರವನ್ನು ವಹಿಸ್ತದೆ ಆ ಮೆದುಳುಗಳನ್ನು ಚುರುಕುಗೊಳಿಸೋದು ಮರೆವು ಆಮೇಲೆ ಬುದ್ಧಿವಂತಿಕೆಯನ್ನು ಚುರುಕುಗೊಳಿಸೋದು ಇಂಥದ್ದಕ್ಕೆಲ್ಲದಕ್ಕೂ ಯೋಗವನ್ನು ಬೆಟ್ಟದಲ್ಲಿ ಭಾರತೀಯ ವೈದ್ಯ ಪದ್ಧತಿಯ ಔಷಧಿಗಳನ್ನು ಸಂಗ್ರಹಿಸಿ ಇಡಲಾಗಿದೆ ಅದನ್ನು ತಾವು ಉಪಯೋಗಿಸ್ಕೋಬೋದು ಅಲ್ಲಿ ಆ ಥರದ ಚಿಕಿತ್ಸೆಯನ್ನು ಮತ್ತು ಇನ್ನು ವಿವಿಧ ಚಿಕಿತ್ಸೆಯನ್ನು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ದೊಡ್ಡ ಆಸ್ಪತ್ರೆಗಳಲ್ಲೂ ಗುಣ ಆಗದಿರೋ ಕೆಲವು ಕಾಯಿಲೆಗಳನ್ನು ಗುಣ ಮಾಡಿಕೊಂಡಂಥ ಬುದ್ಧಿವಂತರ ಮಾತನ್ನು ಸತ್ಯಕಥೆಗಳನ್ನು ಕೇಳೋಣ ಇದನ್ನು ಕೇಳಿಕೊಂಡು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಗುಣವಾಗದ ಕಾಯಿಲೆಗಳಿಗೆ ಒಣಮೂಲಿಕೆ ಔಷಧಿಗಳಿವೆ ಯೋಗವನ ಬೆಟ್ಟದಲ್ಲಿ ಶುಭಮಸ್ತು ನನ್ನ ಹೆಸರು ನಾಗರತ್ನ ನಾನು ಬೆಂಗಳೂರಿಂದ ಬಂದಿರೋದು ನಾ ಕಾಟನ್ಪೇಟೆಯಲ್ಲಿರೋದು ನನಗೆ ಹೈಪರ್ ಥೈರಾಯ್ಡ್ ಇದೆ ಅದರಿಂದ ನಾನು ತುಂಬ ಕಡೆ ಟ್ರೀಟ್ಮೆಂಟ್ ತೋರಿಸಿದೆ ಬಟ್ ಅದರಲ್ಲಿ ನನಗೆ ಯಾವುದೇ ಎಫೆಕ್ಟು ಏನೂ ಗೊತ್ತಾಗಲಿಲ್ಲ ಅಂದರೆ ನಾನು ತುಂಬ ದಪ್ಪ ಆಗ್ತಾಯಿದೆ ರಾತ್ರಿ ಹೊತ್ತು ಮಲಗಬೇಕಂದಾಗ ನನಗೆ ಮಲಗೋಕ್ಕಾಗ್ತಾ ಇರಲಿಲ್ಲ ಫುಲ್ಲು ಪೇಯ್ನ್ ಆಗ್ತಾಯಿತ್ತು ಬಟ್ ಯಾರೋ ನಮ್ಮ ಮನೆ ಹತ್ರ ಇರೋರು ನನಗೆ ಒಂದು ಸೊಲ್ಯೂಷನ್ ಅಂತ ಇಲ್ಲಿ ಈ ಥರ ಇದೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ ಪರಿಹಾರ ಆಗುತ್ತೆ ಅಂದರು ನಾನು ಒಂದು ಸರಿ ನೋಡೋಣ ಅಂತ ಬಂದು ಇಲ್ಲಿ ಯೋಗವನ ಬೆಟ್ಟದಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಸಂಪೂರ್ಣವಾಗಿ ನನಗೆ ಏನೂ ತೊಂದರೆ ಇಲ್ಲ ನನಗೆ ಕ್ಲಿಯರ್ ಆಗ್ತಾಯಿದೆ ನನ್ನ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಗುರುಜಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಗದಗಯ್ಯ ಸಂಗಯ್ಯ ನಂಜಾಯನ ಮಠ ಸಾಕಿನ ಸುಳಿಬಾಯಿ ಹುಣಗುಂದ ತಾಲೂಕು ಡಿಸ್ಟಿಕ್ಟ್ ಬಾಗಲಕೋಟು ನನಗೆ ಎಸಿಡಿಟಿ ತ್ರಾಸು ಭಾಳ ಆಗ್ತಿತ್ತು ಒಂಥರ ಎದಿ ಉರಿದು ಬಾಯಲ್ಲಿ ನೀರು ಬಂದ ಟೈಪು ಅದು ಆಗೋ ಸಂಬಂಧ ಹಸಿವಿನೂ ಆಗ್ತಿದ್ದಿಲ್ಲ ಅದು ಒಂದು ಸ್ವಲ್ಪ ಭಾಳ ತೊಂದರೆದಾಯಕ ಆಗ್ತಾಯಿತ್ತು ಹೀಗಿದ್ದಾಗ ನಾನು ಬಾಗಲಕೋಟಿಗೆ 3-4 ವರ್ಷದ ಹಿಂದೆ ತೋರಿಸ್ಕೊಳ್ತಾ ಬಂದೆ ಅವರು ರಾಸಾಯನಿಕ ಗುಳಿಗಳನ್ನು ಡೈಲಿ ಒಂದು ತೊಗೊಳ್ರಿ ಇದು ಆರಾಮ ಆಗ್ತೈತೆ ಅಂತ ಹೇಳ್ಕೊತ ಬಂದರು ಅದು ಗುಳಿಗೆ ತೊಗೊಳ್ಳಾಗ ಏನೈತಿ ಸ್ವಲ್ಪ ಆರಾಮ ಅನಿಸೋದು ಮತ್ತು ಒಂದು ದಿವಸ ಬಿಟ್ಟರೆ ಮತ್ತೆ ಆ ನೋವು ನಮಗೆ ಕಾಣಿಸ್ಕೊಂಡು ಆರೋಗ್ಯಕ್ಕೆ ಭಾಳ ತ್ರಾಸಾಗೋ ಮಟ್ಟಕ್ಕೆ ಅದು ಬಂತು ಡಾಕ್ಟ್ರ್ಗಳಿಗೆ ಸಾಕಷ್ಟು 4-5 ಸಲ ಎಂಡೋಸ್ಕೋಪ್ ಮಾಡಿಸಿ ತೋರಿಸಿ ಅವರಿಗೆಲ್ಲ ಏನೈತಿ ನೋಡಿದರು ಅದನ್ನೆಲ್ಲ ಅದನ್ನು ನೋಡಿದ ಮೇಲೂ ಇಲ್ಲ ಗುಳಿಗೆ ಕಂಟಿನ್ಯೂ ಮಾಡಿ ಅದು ಕಡಿಮೆ ಆಕೈತಿ ನಿಮ್ಮೊಳಗೆ ಏನು ದೇಹದಾಗ ಅಲ್ಸರ್ ಆಗಲಿ ಇದು ಆಗಲಿ ಯಾವುದೂ ಏನೂ ಇಲ್ಲ ಎಂಡೋಸ್ಕೋಪ್ ಮಾಡಿದಾಗ ಏನೂ ಇಲ್ಲ ಅಂತ ಹೇಳಿದರು ಅದು ಹೇಳ್ತಾರೆ ಆದರೆ ಅದು ಏನೈತಿ ಡೈಲಿ ಗುಳಿಗೆ ತೊಗೊಂಡು ಇದನ್ನು ಮಾಡೋದ್ರಿಂದ ನನ್ನ ಆರೋಗ್ಯಕ್ಕೆ ಪೆಟ್ಟಾಗುತ್ತೆ ಮತ್ತು ಹಣನೂ ಏನೈತಿ 10-15 ಸಾವಿರ ರೂಪಾಯಿ ಕೊಟ್ಕೊಂತನೂ ಬಂದಿದ್ದೆ ಹೀಗಾಗಿ ಅದು ಏನೈತಿ ನನಗೆ ಗುಳಿಗೆ ಕಂಟಿನ್ಯೂ ಅಪ್ಪ ಅಂತಂದ್ರೆ ಅದು ಯೋಗ ಎಣಿಸ್ಲಾರಂಗಾಗೈತಿ ಅದಕ್ಕೆ ಮುಂದಿನ ವ್ಯವಸ್ಥೆಗಾಗಿ ನಾನು ಯೋಗವನ ಬೆಟ್ಟ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವ್ರ ಹತ್ರ ಬಂದಿದ್ದೀನೀಗ 1.5 ತಿಂಗಳಿಂದ ಚಿತ್ರದುರ್ಗದಲ್ಲಿ ಅವರು ಇಲ್ಲೇ ಬರ್ರಿ ಅಂತೇಳಿ ಕೇಳಿ ಹೇಳಿದಕ್ಕೆ ನಾನು ಅಲ್ಲೇ ಚಿತ್ರದುರ್ಗದಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಜರ ನನಗೆ ಹಿಂಗೆ ನಾ ಎಲ್ಲ ಕಡೆ ಬಾಗಲಕೋಟೆ ಡಾಕ್ಟರ್ಸ್ ಕಡೆ ತೋರಿಸಿದ್ದೀನಿ ಅದು ಆರಾಮ ಆಗಲಿಲ್ಲ ನಾನು ರಾಸಾಯನಿಕ ಗುಳಿಗೆಯನ್ನು ತೊಗೊಂಡ್ರೆ ಆರೋಗ್ಯಕ್ಕೆ ಪೆಟ್ಟಾಗ್ತೈತೆ ಅಂತ ತಿಳ್ಕೊಂಡು ನಾನು ನಿಮ್ಮ ಕಡೆ ಬಂದು ತೋರಿಸ್ತಾ ಇದ್ದೀನಿ ಅದಕ್ಕೆ ಇದನ್ನೊಂದು ಎಸಿಡಿಟಿ ಅಂತಕ್ಕಂಥದ್ದು ಪೂರ್ತಿಯಾಗಿ ನನಗೆ ಆರಾಮ ಮಾಡಿಕೊಡಿ ಅಂತೇಳಿ ಅವ್ರ ಹತ್ರ ಕೇಳಿದಾಗ ಅವರು ಇಲ್ಲ ಇದೇನು ಮಹಾ ಇದು ಅಲ್ಲ ನಾನು ಪೂರ್ತಿಯಾಗಿ ನಿಮಗೆ ಭರವಸೆ ಕೊಡ್ತೀನಿ ನೀವು ನಾ ಹೇಳಿದ ಸರಿಯಾಗಿ ನೀವು ಔಷಧಗಳನ್ನು ತೊಗೊಳ್ರಿ ಅಂತೇಳಿ ಕೇಟ ಹೇಳಿದರು
ಒಂದು ತಿಂಗಳದ ಕೋರ್ಸ್ ನಮಗೆ ಕೊಟ್ಟರು ಅವರು. ಒಂದು ತಿಂಗಳದ ಕೋರ್ಸ್ ಕೊಟ್ಟಾಗ ಅವನೇನೈತಿ ಸರಿಯಾಗಿ ಅವ್ರು ಹೇಳಿದ ಪ್ರಕಾರ ನಾನು ಸರಿಯಾಗಿ ಡೈಲಿ ತೊಗೊಳ್ತಾ ಬಂದೆ. ಒಂದು ತಿಂಗಳ ಮುಗಿದ ಔಷಧ ಮುಗಿದ ತಕ್ಷಣ ಅದು ಪೂರ್ತಿಯಾಗಿ ನನಗೆ ಆರಾಮಾಯಿತು. ನಮ್ಮ ಆಗುಗಳನ್ನು ಸರಿಯಾಗಿ ಅದನ್ನು ಕೇಳಿ ಅದಕ್ಕೆ ಸರಿಯಾದ ಔಷಧಗಳನ್ನು ಕೊಟ್ಟು ಮತ್ತು ನಾವು ಇದನ್ನು ಹೆಂಗೆ ತಗೋಬೇಕಪ್ಪ ಅಂತ ಅನ್ನೋದನ್ನು ಕೂಡ ವಿಸ್ತಾರವಾಗಿ ಅದರ ಮೇಲೆ ಬರೆದಾಗಲಿ ಅವ್ರಿಗೆ ಹೊಳ್ಳಿ ತಿಳುವಳಿಕೆ ಈ ಟೈಪ್ ತೊಗೊಳ್ಳುವಂಗೆ ಮಟ್ಟಕ್ಕಾಗಲಿ ಅವರು ಸರಿಯಾಗಿ ಹೇಳಿ ಅದನ್ನು ಹೇಳಿದ ಮುಖಾಂತರನೇ ನಮ್ಗೆ ತಿಳಿದಿರಬೇಕದು. ಅಷ್ಟರ ಮಟ್ಟಿಗೆ ಅಲ್ಲೇ ಸಹಕಾರ ಇದೆ. ಅದು ಮತ್ತು ಮೇಲಾಗಿ ನಾವು ಏನೋ ನಾವೊಂದು ಡಾಕ್ಟರ್ ಸಂತ್ಯಾಕ ವಿಚಾರಣೆ ಮಾಡಿದಾಗ ಅಕಸ್ಮಾತ್ ಪೇಷಂಟ್ಸ್ ಅವರು ಬರದೇ ಇದ್ದರೂ ಕೂಡ ನಾ ಅವ್ರಿಗೆ ಏನೈತಪ್ಪ ಅಂತಂದ್ರೆ ಇವತ್ತು ಹಿಂಗೆ ವಾಟ್ಸಪ್ ಮುಖಾಂತರ ತೋರಿಸಿ ಹೇಳಿ ಮಾಡಿದರೂ ಕೂಡ ಅವರಿಗೆ ಅದನ್ನು ಅಷ್ಟರ ಮೇಲೇ ಅವರು ನಮಗೆ ಔಷಧಗಳನ್ನು ಕೊಟ್ಟಿದ್ದಾರೆ. ಅವ್ರಿಗೆ ಹೋಗಿ ನಾವು ಕೊಟ್ಟಿದ್ದೀವಿ, ಅದು ಕೂಡ ಏನೈತಿ ಆರಾಮಾಗೈತಿ. ಅಲ್ಲೇ ನಾವೇನು ಯೋಗವನ ಬೆಟ್ಟ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವ್ರ ಹತ್ರ ನಮ್ಮ ನಿಷ್ಠೆಯಿಂದ ಶ್ರದ್ಧೆಯಿಂದ ನಾವು ಏನು ಕೊಟ್ಟಂಥ ಔಷಧಗಳನ್ನು ಸರಿಯಾಗಿ ನಾವು ಪಾಲನೆ ಮಾಡಿದರೆ ಮಾತ್ರ ರೋಗದಿಂದ ಮುಕ್ತಿ ಆಗುವುದಂತೂ ಸತ್ಯ ಅಂತೇಳಿ ನನ್ನ ಕಡೆಯಿಂದ ನನ್ನ ಕುಟುಂಬದವರ ಕಡೆಯಿಂದ ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಸವನು